ಈ ವಿಡಿಯೋದಲ್ಲಿ ಒಂದು ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ನೋಡೋಣ. ಅಂದರೆ ಈ ಸ್ಕಾಲರ್ಶಿಪ್ ಯಾವುದು, ಯಾರು ಇದಕ್ಕೆ ಎಲಿಜಿಬಲ್ ಇರ್ತಾರೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ, ಮತ್ತು ಅಪ್ಲಿಕೇಶನ್ನ ಯಾವ ಥರ ಹಾಕಬೇಕು ಅಂತ. ಸೊ ವಿಡಿಯೋನ ಕೊನೆವರೆಗೆ ನೋಡಿ, ನಿಮಗೆ ಎಲ್ಲ ಕಂಪ್ಲೀಟ್ ಪ್ರೊಸೆಸ್ ಗೊತ್ತಾಗುತ್ತೆ. ಮತ್ತು ಒಂದು ವೇಳೆ ನೀವು ಕೂಡ ಇದಕ್ಕೆ ಎಲಿಜಿಬಲ್ ಇದ್ದರೆ ನೀವು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಫಸ್ಟಿಗೆ ಸ್ಕಾಲರ್ಶಿಪ್ ಬಗ್ಗೆ ಹೇಳಬೇಕಂದ್ರೆ, ಇದು ವಿದ್ಯಾಥನ್ ಸ್ಕಾಲರ್ಶಿಪ್ ಅಂತೇಳಿ, ಇದನ್ನು ಸರೋಜಿನಿ ದಾಮೋದರ್ ಫೌಂಡೇಶನಿಂದ ಕೊಡಲಾಗುತ್ತೆ. ಮತ್ತು ಇದನ್ನು ಎಕನಾಮಿಕಲಿ ವೀಕರ್ ಸೆಕ್ಷನ್ ವಿದ್ಯಾರ್ಥಿಗಳಿಗೆ ಕೊಡಲಾಗುತ್ತೆ. ಸೊ ಅವರು ಯಾವುದೇ ಕ್ಯಾಟಗರಿದವರು ಆಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡಲಾಗುತ್ತೆ. ಬಟ್ ಇಲ್ಲಿ ಕೆಲವು ಕಂಡೀಷನ್ನು ಕೊಟ್ಟಿದ್ದಾರೆ, ಆ ಕಂಡೀಷನ್ನ ಅವರು ಫಾಲೋ ಮಾಡಬೇಕು. ಸೊ ಇವಾಗ ಯಾರು ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ತಾರೆ ಮತ್ತು ಅವರು ಸೆಲೆಕ್ಷನ್ ಆಗ್ತಾರೆ, ಅವರಿಗೆ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯುಲ್ಲಿ ಸ್ಕಾಲರ್ಶಿಪ್ನ ಕೊಡಲಾಗುತ್ತೆ. ಮತ್ತು ಹಾಗೆಯೇ ಅವರಿಗೆ ಫ್ಯೂಚರಲ್ಲಿ ಅವ್ರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ನೋಡಿಕೊಂಡು ಸ್ಕಾಲರ್ಶಿಪ್ನ ಕಂಟಿನ್ಯೂ ಮಾಡಬೇಕಾ ಇಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಇವಾಗ ಯಾರು ಸೆಲೆಕ್ಷನ್ ಆಗ್ತಾರೆ ಅವರಿಗೆ ಕಂಪಲ್ಸರಿಯಾಗಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರಲ್ಲಿ ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಈ ಸ್ಕಾಲರ್ಶಿಪ್ನ ಕೇರಳ, ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ, ಆಂಧ್ರಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ, ತೆಲಂಗಾಣ, ಗೋವಾ ಮತ್ತು ಒಡಿಶಾದಲ್ಲಿ ಕೊಡಲಾಗುತ್ತೆ. ಅದಾದಮೇಲೆ ಈ ಸ್ಕಾಲರ್ಶಿಪ್ದು ಬೆನಿಫಿಟ್ ಬಂದುಬಿಟ್ಟು 10,000 to 60,000ವರೆಗೆ ರೀಸ್ ಆಗುತ್ತೆ. ಬಟ್ ಇದು ಡಿಪೆಂಡ್ ಆಗೋದು ಸ್ಟೇಟ್ ಕೋರ್ಸ್ ಮತ್ತು ಡ್ಯೂರೇಷನ್ ಮೇಲೆ. ಸೊ ಇವಾಗ ಯಾರಾದರೂ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ಅವರು ಗೂಗಲಲ್ಲಿ ಬಂದು ಸರ್ಚ್ ಮಾಡಬೇಕು vidyathan.org ಅಂತ. ಆವಾಗ ಈ ಥರ ಒಂದು ಪೇಜ್ ಕಾಣುತ್ತೆ ನಿಮಗೆ. ಅದಾದಮೇಲೆ ಇಲ್ಲಿ ಸ್ಕಾಲರ್ಶಿಪ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಫಸ್ಟಿಗೆ ಇಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ನೂ ಕೊಡಲಾಗಿದೆ. ಸೊ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು 11th ಮತ್ತು 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೆ, ಅಂದರೆ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಯಾರು ಇರ್ತಾರೆ ಅವರಿಗೆ 6,000 ಪರ್ ಇಯರ್ ಕೊಡಲಾಗುತ್ತೆ. ಮತ್ತು ಇನ್ ಜನರಲ್ ಆಗಿ ಹೇಳಬೇಕಂದ್ರೆ, ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂದರೆ, ಸ್ಟೂಡೆಂಟ್ ಫ್ಯಾಮಿಲಿದು ಆ್ಯನ್ಯುವಲ್ ಇನ್ಕಮ್ 2.5 lakh ಕಡಿಮೆ ಇರಬೇಕು. ಆಮೇಲೆ ಆ ವಿದ್ಯಾರ್ಥಿಗಳು ಈ ವರ್ಷ ಅಂದರೆ 2021ರಲ್ಲಿ ಪಾಸ್ ಆಗಿರಬೇಕು. ಮತ್ತು ಅವ್ರದ್ದು ಪರ್ಸೆಂಟೇಜ್ 90%ಕ್ಕಿಂತ ಜಾಸ್ತಿ ಇರಬೇಕು, 90% ಅಥವಾ 9 CGPA ಇರಬೇಕು. ಮತ್ತು ಹಾಗೆಯೇ ಡಿಸಬಿಲಿಟಿ ಕ್ಯಾಂಡಿಡೇಟ್ಗೆ 75% ಮಿನಿಮಮ್ ಸ್ಕೋರ್ ಆಗಿರುತ್ತೆ. ಸೊ ಇದು ಜನರಲ್ ಕಂಡೀಷನ್ ಇದೆ ಯಾರು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಅಂತ. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತೇಳಿದ್ರೆ, ಇದಕ್ಕೆ ಯಾರ್ಯಾರು ಕ್ಯಾಂಡಿಡೇಟ್ ಅಪ್ಲೈ ಮಾಡಿರ್ತಾರೆ ಅವ್ರದ್ದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ನ ನೋಡ್ತಾರೆ, ಮತ್ತು ಅವರು ಅಪ್ಲಿಕೇಶನ್ ಆಗಬೇಕಾದ್ರೆ ಏನೇನು ಇನ್ಫಾರ್ಮೇಷನ್ ಫಿಲ್ ಅಪ್ ಮಾಡಿದ್ದಾರೆ ಆ ಎಲ್ಲ ಇನ್ಫಾರ್ಮೇಷನ್ನ ನೋಡ್ತಾರೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ ನೋಡಿದ ನಂತರ ಅವರಿಗೆ ಒಂದು ಶಾರ್ಟ್ ಲಿಸ್ಟ್ನ ಮಾಡಲಾಗುತ್ತೆ, ಅಂಥ ಎಲ್ಲ ಕ್ಯಾಂಡಿಡೇಟ್ಗೆ ಶಾರ್ಟ್ ಲಿಸ್ಟ್ನ ಮಾಡಲಾಗುತ್ತೆ. ಅದಾದ ನಂತರ ಯಾರ್ಯಾರು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಇರ್ತಾರೆ ಅವರಿಗೆ ಇವಾಗ ಅಂದರೆ ಕೋವಿಡ್ ಸಿಚುವೇಶನ್ ಇರೋದ್ರಿಂದ ಒಂದು ಶಾರ್ಟ್ ಆನ್ಲೈನ್ ಟೆಸ್ಟ್ ಮಾಡಲಾಗುತ್ತೆ ಅಥವಾ ಶಾರ್ಟ್ ಇಂಟರ್ವ್ಯೂ ಕೂಡ ಮಾಡಲಾಗುತ್ತೆ. ಸೊ ಇದು ಇಂಟರ್ವ್ಯೂ ಅಥವಾ ಆನ್ಲೈನ್ ಟೆಸ್ಟ್ ಅಷ್ಟೊಂದು ಡಿಫಿಕಲ್ಟ್ ಏನಿರಲ್ಲ. ಸೊ ಇದಕ್ಕೋಸ್ಕರ ನೀವು ಅಪ್ಲೈ ಮಾಡೋದನ್ನು ಬಿಡಬೇಡಿ. ಮತ್ತು ಇವಾಗ ಇಂಪಾರ್ಟೆಂಟ್ ಡೇಟ್ನು ಕೊಡಲಾಗಿದೆ, 10 September 2021 ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗಿರುತ್ತೆ. ಅದಾದಮೇಲೆ 25 September ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ. ಆಮೇಲೆ 30 September to 10 October ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಗೆ ಇಂಟರ್ವ್ಯೂ ಅಥವಾ ಟೆಸ್ಟ್ ಮಾಡಲಾಗುತ್ತೆ. ಮತ್ತು ಇದಕ್ಕೆ ಬೇಕಾಗುವ ಎಲ್ಲ ಇನ್ಫಾರ್ಮೇಷನ್ನ ಆಮೇಲೆ ಡೀಟೇಲಾಗಿ ನಿಮಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡಲಾಗುತ್ತೆ. ಅದಾದಮೇಲೆ ಇವಾಗ ನಮಗೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂದರೆ, ಒಂದು ಫಸ್ಟಿಗೆ 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಇವಾಗ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒರಿಜಿನಲ್ ಸರ್ಟಿಫಿಕೇಟ್ ಬಂದರೆ ನೀವು ಒರಿಜಿನಲ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಇವಾಗ ಆನ್ಲೈನ್ ಏನು ಮಾರ್ಕ್ಸ್ ಶೀಟ್ ಇದೆಲ್ಲ ಅದನ್ನು ಕೂಡ ನೀವು ಪ್ರಿಂಟ್ ಮಾಡಿಕೊಂಡು ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು. ಅದಾದಮೇಲೆ ಫೋಟೋಗ್ರಾಫ್ ಬೇಕಾಗುತ್ತೆ, ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ನಿಮಗೆ ಟೋಟಲ್ ಆಗಿ 3 ಡಾಕ್ಯುಮೆಂಟ್ ಬೇಕಾಗೋದು, 10th ಮಾರ್ಕ್ಸ್ ಕಾರ್ಡ್, ಫೋಟೋಗ್ರಾಫ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್. ಮತ್ತು ಈ ಸ್ಕಾಲರ್ಶಿಪ್ ರಿಲೇಟೆಡ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕ್ವೇರೀಸ್ ಇದ್ದರೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ನ ಕೊಡಲಾಗಿದೆ, ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದು ನಾವು ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ನೋಡ್ಕೊಂಡಿವಿ. ಇವಾಗ ಯಾವ ಥರ ಅಪ್ಲೈ ಮಾಡಬೇಕಂತ ನೋಡ್ಕೊಳ್ಳೋಣ. ಸೊ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಇಲ್ಲಿ ಲಿಂಕ್ ಒಳಗಿದೆ, 3rd ಲಿಂಕ್ ಕಾಣ್ತಿದೆ ನಿಮಗೆ, ಕರ್ನಾಟಕ 11th ಪ್ರೋಗ್ರಾಮ್ ಫಾರ್ 2021 ಅಂತ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೆ ಪ್ರೊಸೆಸ್ನೂ ಕೊಳಗಿದೆ ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಇಮೇಲ್ ID ಇರಬೇಕಾಗುತ್ತೆ. ಸೊ ಒಂದೇ ನೀವೇನಾದರೂ ಸೈಬರ್ ಕೆಫೆಯಲ್ಲಿ ಅಥವಾ ನೆಟ್ ಸೆಂಟರಲ್ಲಿ ಹೋಗಿ ಅಪ್ಲೈ ಮಾಡ್ತೀರಿ ಅಂತೇಳಿದ್ರೆ ಅವ್ರದ್ದು ಇಮೇಲ್ ID ಕೊಡಬೇಡಿ. ಯಾಕಂತೇಳಿದ್ರೆ ನಿಮಗೆ ಫ್ಯೂಚರಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅವರು ಇಮೇಲ್ ಥ್ರೂನೇ ಕಾಂಟ್ಯಾಕ್ಟ್ ಮಾಡಬಹುದು. ಅದಕ್ಕೋಸ್ಕರ ನಿಮ್ಮದು ಇವಾಗ ಇಮೇಲ್ ID ಇದ್ದರೆ ಒಳ್ಳೆಯದು, ಅಥವಾ ನಿಮ್ಮದು ಇವಾಗ ಇಮೇಲ್ ID ಇಲ್ಲ ಅಂತೇಳಿದ್ರೆ ನೀವು ಕ್ರಿಯೇಟ್ ಕೂಡ ಮಾಡ್ಕೋಬಹುದು ಹೊಸದಾಗಿ. ಇಮೇಲ್ ID ಕ್ರಿಯೇಟ್ ಮಾಡೋಕ್ಕೆ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ಅದಾದಮೇಲೆ ನೀವು ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ನೇಮ್, ಲಾಸ್ಟ್ ನೇಮ್ ಮತ್ತು ಇಮೇಲ್ ID ಕೇಳ್ತಾರೆ, ಮತ್ತು ವಿದ್ಯಾಥನ್ ಪಾಸ್ವರ್ಡ್ನ ಕೇಳ್ತಾರೆ. ಪಾಸ್ವರ್ಡ್ ಅಂತ ಹೇಳಿದ್ರೆ ನೀವು ಇವಾಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ನಿಮಗೆ ಒಂದು ಪಾಸ್ವರ್ಡ್ನ ಕೊಡಲಾಗುತ್ತೆ. ಸೊ ನೀವೇ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ. ಆಮೇಲೆ ಪಾಸ್ವರ್ಡ್ ಕೂಡ ಯಾವ ಥರ ಇರಬೇಕಂತ ಇಲ್ಲಿ ಡೀಟೇಲ್ನ ಕೊಡಲಾಗಿದೆ. ಅದಾದಮೇಲೆ ಇಲ್ಲಿ ಇನ್ನೂ ಕೆಲವು ಇನ್ಸ್ಟ್ರಕ್ಷನ್ನು ಕೊಡಲಾಗಿದೆ, ನಿಮ್ಗೆ ಬೇಕಾದರೆ ಓದ್ಕೋಬಹುದು, ಇಲ್ಲಿ ಏನು ಜಾಸ್ತಿ ಇಂಪಾರ್ಟೆಂಟ್ ಏನಿಲ್ಲ. ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ನ ಓದಿದ ನಂತರ ನೀವು ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್ ಮತ್ತು ಇಮೇಲ್ ID ಎಂಟ್ರ್ ಮಾಡಬೇಕು. ಆನಂತರ ನೀವು ಹೊಸದಾಗಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಅದಾದಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಡೀಟೇಲ್ನ ನಿಮ್ಮ ಮೇಲ್ ID ಕಳಿಸಲಾಗುತ್ತೆ, ಅದರಲ್ಲಿ ಲಾಗಿನ್ ID ಮತ್ತು ಪಾಸ್ವರ್ಡ್ ಇರುತ್ತೆ. ಸೊ ಆ ಡೀಟೇಲ್ ಸಿಕ್ಕ ನಂತರ ಮತ್ತೆ ನೀವು ಇದೇ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ವೆಬ್ಸೈಟ್ಗೆ ಬಂದ ನಂತರ ಇನ್ನೊಂದು ಲಿಂಕ್ ಕಾಣುತ್ತೆ ನಿಮಗೆ, ಆಲ್ರೆಡಿ ರಿಜಿಸ್ಟರ್ ಅಥವಾ ಲಾಗಿನ್ ಅಂತ.
ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮದು ಲಾಗಿನ್ ಡೀಟೇಲ್ನ ಎಂಟ್ರ್ ಮಾಡಿ ಆಮೇಲೆ ಫರ್ದರ್ ಇನ್ಫಾರ್ಮೇಷನ್ನ ಏನೇನು ಕೇಳಿರ್ತಾರೆ ಆ ಎಲ್ಲ ಡೀಟೇಲ್ನ ಫಿಲ್ಅಪ್ ಮಾಡಬೇಕು ಮತ್ತು ಫೋಟೋಗ್ರಾಫ್ ಆಗಿರ್ಬೋದು ಮತ್ತು ಮಾರ್ಕ್ಸ್ ಶೀಟ್ ಆಗಿರ್ಬೋದು ಅದೆಲ್ಲವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಜಸ್ಟ್ ಆ ಎಲ್ಲ ಇನ್ಫಾರ್ಮೇಷನ್ನ ಫಿಲ್ಅಪ್ ಮಾಡಿ ಸಬ್ಮಿಟ್ ಮಾಡೋದು ಅಷ್ಟೇ ಇರುತ್ತೆ. ಇದರಲ್ಲಿ ಏನು ಅಪ್ಲಿಕೇಶನ್ ಫೀಸ್ ಏನೂ ಇರಲ್ಲ ಮತ್ತು ಜಾಸ್ತಿ ಏನು ಹಾರ್ಡ್ ಕಾಪಿ ಕೂಡ ಸೆಂಡ್ ಮಾಡೋದು ಇರಲ್ಲ. ಸೊ ಅದಕ್ಕೋಸ್ಕರ ಇವಾಗ ಯಾರ್ಯಾರು ಸ್ಟೂಡೆಂಟ್ 90+ ಸ್ಕೋರ್ ಮಾಡಿದಿರಿ ಅವರು ಎಲ್ಲರೂ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಸ್ಕಾಲರ್ಶಿಪ್ ಅಮೌಂಟ್ ಅಷ್ಟೊಂದು ಜಾಸ್ತಿ ಏನಿಲ್ಲ, ಬಟ್ ಸ್ವಲ್ಪ ಆದರೂ ಹೆಲ್ಪ್ ಆಗ್ಬೋದು ಇದಕ್ಕೆ ಸೆಲೆಕ್ಷನ್ ಆದರೆ. ಮತ್ತು ಹಾಗೆಯೇ ನಿಮ್ಮದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ನಿಮಗೆ ಡಿಗ್ರಿ ಮಾಡುವಾಗ ಕೂಡ ಈ ಸ್ಕಾಲರ್ಶಿಪ್ ಕಂಟಿನ್ಯೂ ಆಗ್ಬೋದು. ಸೊ ಇವಾಗ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಇಷ್ಟೇ ಪ್ರೊಸೆಸ್ ಇರೋದು. ಮತ್ತು ಹಾಗೆಯೇ ಇದಕ್ಕೆ ಸ್ಪೆಸಿಫಿಕ್ ಕ್ಯಾಟಗರಿದವರೇ ಅಪ್ಲೈ ಮಾಡಬೇಕಂತ ಹೇಳಿಲ್ಲ, ಹಾಗೆಯೇ ಇದೇ ಸ್ಟ್ರೀಮ್ ಅವರು ಕೂಡ ಅಪ್ಲೈ ಮಾಡಬೇಕಂತ ಹೇಳಿಲ್ಲ. ಅದಕ್ಕೋಸ್ಕರ ಎಲ್ಲ ಕ್ಯಾಟಗರಿದವರು ಮತ್ತು ಎಲ್ಲ ಸ್ಟ್ರೀಮ್ ಅವರು ಅಪ್ಲೈ ಮಾಡ್ಬೋದು. ಅಂದರೆ ಫಸ್ಟ್ ಪಿ ಯು, ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಯಾವುದೇ ಸ್ಟೂಡೆಂಟ್ ಆದರೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಈ ವಿಡಿಯೋನ ನೋಡ್ತಿರೋರು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದರೆ ನೀವು ಕೂಡ ಇವಾಗ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಇಲ್ಲಾಂದರೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ನಿಮ್ಮ ಮಗ ಮಗಳು ಯಾರಾದರೂ ಇದ್ದರೆ ಅವ್ರಿಗೂ ಅಪ್ಲೈ ಮಾಡೋಕ್ಕೆ ಹೇಳಿ. ಮತ್ತು ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಈ ಇನ್ಫಾರ್ಮೇಷನ್ ಶೇರ್ ಮಾಡಿ. ಸೊ ಶೇರ್ ಮಾಡೋದ್ರಿಂದ ನಿಮ್ಮಿಂದ ಹೆಲ್ಪ್ ಆಗುತ್ತೆ, ಒಂದು ವೇಳೆ ಅವರು ಏನಾದರೂ ಸ್ಕಾಲರ್ಶಿಪ್ ತೊಗೊಂಡ್ರೆ ಆಮೇಲೆ ಅವರು ನೆನೆಸೋದು ನಿಮಗೇನೆ. ಅದಕ್ಕೋಸ್ಕರ ಯಾರು ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದಾರೆ ಅಂತ ಅನಿಸುತ್ತೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಇನ್ಫಾರ್ಮೇಷನ್ನ ರೀಚ್ ಆಗೋ ಥರ ಮಾಡಿ. ಸೊ ಈ ಸ್ಕಾಲರ್ಶಿಪ್ ಬಗ್ಗೆ ಹೇಳಬೇಕಂತ ಅನಿಸಿದ್ದೆ ಅಷ್ಟೇ. ಸೊ ಈ ವಿಡಿಯೋದಲ್ಲಿ ಹೇಳಿದ್ದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಒಂದು ವೇಳೆ ಇನ್ನೂ ನಿಮ್ಮ ಮಂಡೆಯಲ್ಲಿ ಯಾವುದಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಆರಾಮಾಗಿ ಕೇಳ್ಬೋದು. ಸೊ ಇವಾಗಿಷ್ಟೇ, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಅಪ್ಡೇಟ್ನೊಂದಿಗೆ. ಟಿಲ್ ದೆನ್ ಟೇಕ್ ಕೇರ್.